ಹಾಯ್ ಫ್ರೆಂಡ್ಸ್, ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇನ್ಸ್ಟೆಂಟಾಗಿ ಫಲೂದಾ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ. ಆಗ ನಾನು ಮಾಡಿರುವಂಥ ವೀಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಈಗ ಫಲೂದಾ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಇಲ್ಲಿ ನಾನು ಫಲೂದಾದು ಪೌಡರ್ ಮಿಕ್ಸ್ಚರ್ ತಗೊಂಡಿದ್ದೇನೆ. ಇದು ರೆಡಿಮೇಡ್, ಅಂದರೆ ಇನ್ಸ್ಟೆಂಟಾಗಿ ನೀವು ಫಲೂದಾವನ್ನು ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲಿ. ಈಗ ಸೆಕೆಗೆ ಆರಾಮಾಗಿ ಮನೆಯಲ್ಲಿ ತಯಾರಿಸ್ಕೊಳ್ಳಿ. ಈಗ ಇದರಿಂದ ಫಲೂದಾ ಹೇಗೆ ಮಾಡೋದು ಎಂಬುದನ್ನು ನಾನು ತೋರಿಸ್ಕೊಡ್ತಿದ್ದೇನೆ. ಇದನ್ನು ನೋಡಿ, ನಾನು ಓಪನ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಎರಡು ಪ್ಯಾಕೆಟ್ಸ್ ಇದೆ. ಈ ಎರಡು ಪ್ಯಾಕೆಟನ್ನು ಅರ್ಧ ಲೀಟ್ರ್ ಹಾಲಲ್ಲಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು. ಪ್ಯಾಕೆಟ್ ಓಪನ್ ಮಾಡ್ಕೊಂಡಿದ್ದೇನೆ ನೋಡಿ. ಇದರಲ್ಲಿ ಸಬ್ಸಾ ಸೀಡ್ಸ್ ಎಲ್ಲ ಇದೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೇನೆ. ಇನ್ನೊಂದು ಪ್ಯಾಕೆಟ್ ಓಪನ್ ಮಾಡ್ಕೊಳ್ವಾ. ಅದರಲ್ಲಿ ಶಾವಿಗೆ ಇದೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಫುಲ್ಲು ಬೇಯುವವರೆಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ವಾ. ಈಗ ನೋಡಿ, ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಪಾತ್ರೆಯನ್ನು. ಸಬ್ಸಾ ಸೀಡ್ಸ್ ಮತ್ತು ಶಾವಿಗೆ ಎಲ್ಲ ಬೇಯಬೇಕು, ಅಲ್ಲಿವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು ನೀವು. ಈಗ ನೋಡಿ, ಬೆಂದಿದೆ ಇದು, ಹಾಲು ಕೂಡ ಕುದಿ ಬರ್ತಾ ಇದೆ. ಇದನ್ನು ಕೆಳಗಿಟ್ಟು ಕೂಲ್ ಆಗಲಿಕ್ಕೆ ಬಿಡಬೇಕು, ಅಂದರೆ ಇದು ರೂಮ್ ಟೆಂಪರೇಚರ್ಗೆ ಬರಬೇಕು, ತಣಿಬೇಕು. ಇದು ತಣ್ದ ಮೇಲೆ ನಾವು ಫಲೂದವನ್ನು ಮಾಡ್ಕೊಳ್ಳೋದು. ನೋಡಿ, ಆಗಿದೆ. ಈಗ ನೋಡಿ, ಈಗ ಹಾಲು ಸಹ ಕುದಿ ಬರ್ತಾ ಇದೆ. ಆಫ್ ಮಾಡ್ಕೊಳ್ತಾ ಇದ್ದೇನೆ. ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡಬೇಕು, ಫುಲ್ ತಣಿಬೇಕಿದು. ಈಗ ಇದನ್ನು ತಣಿಲಿಕ್ಕೆ ಬಿಡುವ. ಈಗ ನಾವು ಫಲೂದಾ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಒಂದು ಗ್ಲಾಸ್ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ನಾವು ಮಾಡಿಟ್ಕೊಂಡಂತಹ ಮಿಕ್ಸರ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ನೋಡಿ, ಎಷ್ಟು ದಪ್ಪ ಆಗಿದೆ. ಸ್ವಲ್ಪ ಹಾಕ್ಕೊಂಡ ಮೇಲೆ ಇದಕ್ಕೆ ಜೆಲ್ಲಿ ಪೀಸಸನ್ನು ಹಾಕ್ಕೊಳ್ವ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾದರೆ ತೊಂದರೆ ಇಲ್ಲ, ಆಪ್ಷನಲ್. ಸ್ವಲ್ಪ ಚೆನ್ನಾಗಾಗ್ತದೆ. ಆಮೇಲೆ ಸ್ವಲ್ಪ ಫ್ರೂಟ್ಸ್, ಇದು ಆ್ಯಪಲನ್ನು ಹಾಕ್ಕೊಳ್ತಾ ಇದ್ದೇನೆ, ನೀವು ಯಾವುದಾದ್ರೂ ಹಣ್ಣನ್ನು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಳ್ಳಿ, ಒಂದೆರಡು ತುಂಡು ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಸೀಡ್ಸ್, ಆಮೇಲೆ ಸ್ವಲ್ಪ ಜೆಲ್ಲಿಯನ್ನು ಹಾಕ್ಕೊಳ್ಳಿ ಮೇಲ್ಗಡೆ, ಚೆನ್ನಾಗಿ ಕಾಣ್ತದೆ. ಈಗ ಇದರ ಮೇಲ್ಗಡೆ ಐಸ್ ಕ್ರೀಮನ್ನು ಹಾಕ್ಕೊಳ್ಬೇಕು. ನಾನು ಸ್ಟ್ರಾಬೆರಿ ಐಸ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವುದಾದ್ರೂ ಐಸ್ ಕ್ರೀಮನ್ನು ಹಾಕ್ಕೊಳ್ಳಿ. ಹಾಕಿದ ನಂತರ ಇದರ ಮೇಲ್ಗಡೆ ಸ್ವಲ್ಪ ಫಲೂದಾ ಹಾಕ್ಕೊಳ್ವ ಮಿಕ್ಸ್ಚರ್. ಮೇಲ್ಗಡೆ ಇನ್ನೊಂದು ಸ್ಕೂಪು ಐಸ್ ಕ್ರೀಮನ್ನು ಹಾಕ್ಕೊಳ್ಳಿ. ಇದರ ಮೇಲೆ ಸ್ವಲ್ಪ ರೋಸ್ ಸಿರಪ್ಪನ್ನು ಹಾಕ್ಕೊಳ್ವ, ಚೆನ್ನಾಗಿ ಕಾಣ್ತದೆ. ಒಳ್ಳೇದು ಕೂಡ ರೋಸ್ ಸಿರಪ್. ಮೇಲ್ಗಡೆ ಪುನಃ ಒಂಚೂರು ಸೀಡ್ಸ, ಗೋಡಂಬಿ, ಸ್ವಲ್ಪ ಟೂಟಿ ಫ್ರೂಟಿ ಇದ್ದರೆ ಹಾಕ್ಕೊಳ್ಳಿ, ಆಪ್ಷನಲ್. ಬೇಕಾದರೆ ಇನ್ನೊಂದು ಸ್ಕೂಪ್ ಐಸ್ ಕ್ರೀಮನ್ನು ಹಾಕ್ಕೊಳ್ಬೋದು. ಫಲೂದಾ ರೆಡಿ, ಇನ್ಸ್ಟೆಂಟಾಗಿ ರೆಡಿ ಆಗ್ತದೆ. ಇದನ್ನು ಸರ್ವ್ ಮಾಡಿ.
ಮೇಲ್ಗಡೆ ಚೇರಿ ಇದ್ದರೆ ಇಟ್ಕೊಳ್ಳಿ, ಬೇಡ ಅಂದರೆ ಬಿಟ್ಬಿಡಿ. ಫಲೂದ ರೆಡಿಯಾಗಿದೆ. ಮೇಲ್ಗಡೆ ಬೇಕಾದರೆ ನೀವು ರೋಸ್ ಸಿರಪನ್ನು ಹಾಕ್ಕೊಡ್ಬೋದು, ಚೆನ್ನಾಗಿ ಕಾಣ್ತದೆ. ಇದನ್ನು ಈ ಸೆಕೆಗೆ ಚೆನ್ನಾಗಿ ಸರ್ವ್ ಮಾಡಿ ತಿನ್ನಿ. ಇನ್ಸ್ಟೆಂಟ್ ಫಲೂದ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಟ್ರೈ ಮಾಡಿ. ಹಾಗೆ ನನ್ನ ವೀಡಿಯೋಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಸೆಂಡ್ ಮಾಡಿ. ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.